ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8ರ 11ನೇ ದಿನದ ಮೇನ್ ಇವೆಂಟ್ಸ್ ಏನೇನಾಯ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿದೆ, ನಾ ಮರಿಬೇಡಿ. ಸೊ ಈಗ 11ನೇ ದಿನದಲ್ಲಿ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತು. ಬೆಳಗ್ಗೆ ತೆಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಅದಾದ ಮೇಲೆ ಎರಡು ಟೀಮ್ ಅಂದರೆ ವೈರಸ್ ಟೀಮ್ ಮತ್ತು ಮನುಷ್ಯರು, ಅಂದರೆ ನೆನ್ನೆ ಟಾಸ್ಕ್ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಎರಡು ಟೀಮ್ ಅವರು ಕೂಡ ಅವರವರ ಟೀಮ್ ಜೊತೆ ಮಾತಾಡ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ವೈರಸ್ ಟೀಮ್ ಅವರು ಮಾತಾಡಬೇಕಾದ್ರೆ ಅಶ್ವಥ್ ಅವರು ನಿರ್ಮಲ ಅವರು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಇಮಿಟೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ. ದಯವಿಟ್ಟು ಮಿಸ್ ಮಾಡಿದೆ ಅದನ್ನ ನೋಡಿ. ನಂತರ ಈಗ ಗೇಮ್ ಶುರುವಾಗುತ್ತೆ. ಈ ಗೇಮ್ನಲ್ಲಿ ಪ್ರಶಾಂತ್ ಅವರು ಒಂದು ಹೊಸ ಪ್ಲಾನ್ ಮಾಡಿರ್ತಾರೆ. ಅಂದ್ರೆ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದಾಗೇನೆ ರೆಡ್ ಏರಿಯಾ ಮತ್ತೆ ಯೆಲ್ಲೋ ಏರಿಯಾ ಅಂತ ಇರುತ್ತೆ. ಸೊ ರೆಡ್ ಏರಿಯಾದೊಳಗಡೆ ಒಂದ್ಸರಿ ವೈರಸ್ ಅವರು ನಿಂತ ಮೇಲೆ ಮನುಷ್ಯರು ಅವ್ರನ್ನ ಟಚ್ ಮಾಡಕ್ ಆಗೋದಿಲ್ಲ. ಸೊ ಅದರಿಂದ ಪ್ರಶಾಂತ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೆಡ್ ಅಲ್ಲಿ ನಾವು ಆಲ್ರೆಡಿ ನಿಂತ್ಕೊಂಡಿರೋಣ. ಸೊ ನಿಂತ್ಕೊಂಡ ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನ ಟಚ್ ಮಾಡಲ್ಲ. ನಾ ಅದು ಸ್ಟ್ಯಾಂಪ್ ಹೊಡಿಯೋಕೆ ಏನಿದೆ ಆ ವಸ್ತುನ ನಾನು ನಿಮ್ ಕೈಯಲ್ಲಿ ಎಸಿತೀನಿ. ಸೊ ನೀವು ಡೈರೆಕ್ಟ್ ಆಗಿ ಕ್ಯಾಚ್ ಇಟ್ಕೊಂಡು ಸ್ಟ್ಯಾಂಪ್ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಒಂದು ಒಳ್ಳೆ ಐಡಿಯಾ ಅಂತ ಅವ್ರು ಅನ್ಕೋತಾರೆ. ಬಟ್ ಇದನ್ನ ಅಪೋಸ್ ಮಾಡೋದು ಮನುಷ್ಯರ ಟೀಮ್. ಸೊ ನಾವು ನಿಮ್ಮನ್ನ ಮುಟ್ಟೋಕೆ ಆಗೋದಿಲ್ಲ ನೀವು ರೆಡ್ ಒಳಗಡೆ ನಿಂತ್ಕೊಂಡ್ಬಿಟ್ರೆ. ಸೊ ನೀವು ಕ್ಯಾಚ್ ಕ್ಯಾಚ್ ಆಡ್ಕೊಂಡು ಆರಾಮಾಗಿ ಗೆಲ್ತೀರಾ ಅಂತ ಅವ್ರು ಅಪೋಸ್ ಮಾಡ್ತಾರೆ. ಸೊ ಆ ಕಾರಣದಿಂದಾಗಿ ಅವರು ಕೂಡ ಸರಿಯಾಗಿ ಆಡೋದಿಲ್ಲ. ಅಂದ್ರೆ ಮನುಷ್ಯರ ಟೀಮ್ ಅವ್ರು ಏನಿದ್ದಾರೆ ಸ್ವಲ್ಪ ಸರಿಯಾಗಿ ಆಡೋದಿಲ್ಲ. ಸೊ ಇಲ್ಲಿ ಒಂದ್ ಎರಡು ಮೂರು ರೌಂಡ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ವೈರಸ್ ಅವರು ಗೆಲ್ತಾ ಹೋಗ್ತಾರೆ. ಅದಾದ್ಮೇಲೆ ಇಂದ ಕ್ವಾರಂಟೈನ್ಗೆ ಅರವಿಂದ್ ಅವರು, ಮಂಜು ಅವರು ಬರ್ತಾರೆ. ಸೊ ಇವರು ಕೂಡ ಸೋಲ್ತಾರೆ, ನಂತರ ಆಸ್ ಯೂಶುವಲ್ ವೈರಸ್ ಅವರು ಗೆಲ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ತುಂಬಾನೇ ಅಂದ್ರೆ ಪ್ರತಿಯೊಂದು ರೌಂಡ್ಗೂ ಕೂಡ ಫೈಟ್ ಇಂಟೆನ್ಸಿಟಿ ಅಂತೂ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಕಾಲಲ್ಲಿ ಒದೆಯೋದಾಗಿರ್ಬೋದು, ಪರಚೋದಾಗಿರ್ಬೋದು, ಗಿಂಡೋದಾಗಿರ್ಬೋದು. ಸೊ ಇದೆಲ್ಲ ರೀಸನ್ಗಳನ್ನ ಅವರು ಅಂದ್ರೆ ಆಪೋಸಿಟ್ ಆಪೋಸಿಟ್ ಟೀಮ್ ಏನಿದೆ, ಸೊ ಇಬ್ರು ಕೂಡ ರೀಸನ್ಗಳು ಕೊಡ್ತಾ ಇರ್ತಾರೆ. ಸೊ ಅವ್ರು ನಾನು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ. ಬಟ್ ಇದೆಲ್ಲಾದ್ರ ಮಧ್ಯೆ ನಿಜವಾಗ್ಲೂ ನಮಗೆ ಇವರ ವ್ಯಕ್ತಿತ್ವ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಈ ಟಾಸ್ಕ್ನ ಕೊನೆಯಲ್ಲಿ. ಸೊ ತುಂಬಾನೇ ಚೆನ್ನಾಗಿ ಒಂದು ಪ್ಲಾನ್ನ ಮಾಡೋದು ಪ್ರಶಾಂತ್ ಅವರು, ಮಂಜು ಅವರು, ಅರವಿಂದ್ ಅವರು ಮತ್ತೆ ರಾಜೀವ್ ಅವರು. ಬಟ್ ಈ ಪ್ಲಾನ್ ವರ್ಕ್ಔಟ್ ಆಗೋದೇ ಇಲ್ಲ, ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಈಗ ಈ ರೀತಿ ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡ್ ಶುರುವಾಗುತ್ತೆ. ಸೊ ಈ ರೌಂಡ್ ಯಾವ ರೀತಿ ಅಂದ್ರೆ ಇದುವರೆಗೂ ಮನುಷ್ಯರನ್ನ ವೈರಸ್ ಅಟ್ಯಾಕ್ ಮಾಡ್ತಿದ್ರು, ಬಟ್ ಈಗ ಮನುಷ್ಯರು ವೈರಸ್ಗೆ ಲಸಿಕೆನ ಕೊಡಬೇಕು, ಸೊ ಚಿಕಿತ್ಸೆ ಕೊಡಬೇಕು ಅನ್ನೋ ಕಾರಣದಿಂದಾಗಿ. ಸೊ ಸೇಮ್ ಟಾಸ್ಕ್ ಇರುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ. ಬಟ್ ಮನುಷ್ಯರನ್ನ ಯಾವ ರೀತಿ ವೈರಸ್ ಅಟ್ಯಾಕ್ ಮಾಡ್ತಿದ್ರು ಅದೇ ರೀತಿ ಈಗ ವೈರಸ್ನ ಮನುಷ್ಯರು ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಒಂದು ರೀತಿ ಇಂಜೆಕ್ಷನ್ ತರ ಇರುತ್ತೆ, ಅದನ್ನ ತಗೊಂಡೋಗಿ ಮ್ಯಾನಿಕ್ಯೂಲ್ ಅಂದ್ರೆ ಮನುಷ್ಯನ ಆಕೃತಿಯ ಒಂದು ಗೊಂಬೆ ಏನಿತ್ತು ಅದಕ್ಕೆ ಒಂದು ಇಂಜೆಕ್ಷನ್ನ ಚುಚ್ಚಬೇಕಾಗಿರುತ್ತೆ. ಸೇಮ್ ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಇವರು ಈ ಗೊಂಬೆಗೆ ಬಂದು ಅದೊಂದು ಇಂಜೆಕ್ಷನ್ನ ಚುಚ್ಚಬೇಕಾಗಿರುತ್ತೆ. ಸೇಮ್ ಆಟ, ಏನು ಬದಲಾವಣೆ ಇರೋದಿಲ್ಲ. ಇವ್ರಿಗಿದ್ದ ಅವಕಾಶ ಅವ್ರಿಗೆ ಸಿಗುತ್ತೆ, ಅವ್ರಿಗಿದ್ದ ಅವಕಾಶ ಇವ್ರಿಗೆ ಸಿಗುತ್ತೆ ಅಷ್ಟೇ. ಅಲ್ಲಿ ಕ್ವಾರಂಟೈನ್ಗೆ ಹೋಗ್ಬೇಕಾದವರು ಇಲ್ಲಿ ಲ್ಯಾಬ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಗೇಮು, ಬಟ್ ನಾನು ಹೇಳ್ದಂಗೆ ಈ ಗೇಮ್ ಅಂತೂ ತುಂಬ ಇಂಟೆನ್ಸಿಫೈ ಆಗ್ಬಿಡುತ್ತೆ. ಸೊ ಹೊಡೆದಾಟ, ಬಡ್ದಾಟ, ಒಬ್ರ ಮೇಲೊಬ್ರು ಬೈದಾಡೋದು, ಸೊ ಇದೇನೆ ಜಾಸ್ತಿ ಆಗ್ಬಿಡುತ್ತೆ ಗೇಮಲ್ಲಿ. ಬಟ್ ಇದೆಲ್ಲಾದ್ರೂ ಮಧ್ಯೆ ಒಂದು ಕಾಮಿಡಿ ನಾವು ನೋಡೋದು ಅಂದ್ರೆ ನಿರ್ಮಲ ಅವ್ರದ್ದು. ಅವರು ಇನ್ಫ್ಯಾಕ್ಟ್ ಅವ್ರ ಕೈ ಗೇಟ್ ಆಗಿರುತ್ತೆ, ಅವ್ರು ಆಟ ಆಡಕ್ಕೆ ಆಗ್ತಿರಲ್ಲ. ಬಟ್ ಆದ್ರೂ ಕೂಡ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ನಿಜವಾಗ್ಲೂ ಅವ್ರಿಗೆ ಕಮ್ಮಿ ಇಲ್ಲ. ಯಾಕಂದ್ರೆ ಅವ್ರ ಪಾಡ್ಗೆ ಅವ್ರು ಒಬ್ಬೊಬ್ಬರೇ ಮಾತಾಡಿಕೊಂಡು ನಾವು ನೋಡೋರ್ಗೆ, ನಾವು ಲಾಸ್ಟ್ ಯಾವುದೋ ಒಂದು ಎಪಿಸೋಡಲ್ಲಿ ಕೂಡ ಹೇಳಿದ್ದೆ ನಾನು, ನೋಡೋರ್ಗೆ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬೇಕು ನಮಗೆ. ಆದರೆ ಯಾರೂ ಇರೋದಿಲ್ಲ, ಅಲ್ಲಿ ಒಬ್ಬೊಬ್ಬರೇ ಮಾತಾಡ್ತಿರ್ತಾರೆ. ಸೊ ಇದನ್ನ ನೋಡಿದಾಗ ಅಲ್ಲಿ ನೋಡಿದ್ರೆ ಅಷ್ಟೊಂದು ದೊಡ್ಡದಾಗಿ ಫೈಟ್ ಆಗ್ತಿದೆ, ಇವ್ರು ನೋಡಿದ್ರೆ ಇಲ್ಲಿ ಒಬ್ಬೊಬ್ಬರೇ ಮಾತಾಡ್ತಿದಾರಲ್ಲ. ಸೊ ಈ ರೀತಿ ಫೀಲ್ ಆಗುತ್ತೆ, ಒಂದೊಂದು ರೀತಿ ಕಾಮಿಡಿ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ನೆಕ್ಸ್ಟ್ ಈಗ ಲಾಕ್ಡೌನ್ನ ಸೆಕೆಂಡ್ ರೌಂಡ್ ಅಂದರೆ ಮನುಷ್ಯರು ವೈರಸ್ ಅವ್ರನ್ನ ಅಟ್ಯಾಕ್ ಮಾಡೋ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಹೇಳಬೇಕು ಅಂದರೆ ತುಂಬಾ ಫೈಟ್ಗಳು ಶುರುವಾಗುತ್ತೆ. ಯಾಕಂದರೆ ಇಷ್ಟುವರೆಗೂ ಅಟ್ಯಾಕ್ ಮಾಡ್ತಿದ್ದವರು ವೈರಸ್ಸು, ಬಟ್ ಈಗ ಅಟ್ಯಾಕ್ ಮಾಡ್ತಿರೋರು ಮನುಷ್ಯರು. ಸೊ ಈಸಿಯಾಗೇನೆ ಮನುಷ್ಯರು ಗೆಲ್ತಾ ಗೆಲ್ತಾ ಹೋಗ್ತಾರೆ. ನಂತರ ಲ್ಯಾಬ್ಗೆ ಬರುವಂಥ ವ್ಯಕ್ತಿಗಳು ತುಂಬಾ ಬೇಗ ಸೋಲು ನಪ್ಕೋತಾರೆ. ಅಂದರೆ ನಾವು ವೈರಸ್ ಅವರು ಮನುಷ್ಯರನ್ನ ಕ್ವಾರಂಟೈನ್ಗೆ ಕರ್ಕೊಂಡು ಹೋದಾಗ ಅವರು ತುಂಬಾ ತಡ್ಕೋತಾ ಇದ್ರು, ಏನೇ ಪ್ರೆಷರ್ ಹಾಕಿದ್ರು ಕೂಡ ಅವರು ಪರವಾಗಿಲ್ಲ, ನಾವು ಗೆಲ್ಲಬೇಕು ಆಟದಲ್ಲಿ, ಸೋಲ್ಬಾರ್ದು ಅನ್ನೋ ರೀತಿ ಅವರು ಆಡ್ತಾ ಇದ್ರು. ಬಟ್ ಇಲ್ಲಿ ಅಂದರೆ ಯಾವಾಗ ಮನುಷ್ಯರು ವೈರಸ್ ಅವ್ರನ್ನ ಲ್ಯಾಬ್ಗೆ ಹಾಕ್ತಾರೆ, ಅಂದರೆ ಯಾವಾಗ ಅವರು ಹಗ್ಗನ ಹಿಡ್ಕೊಂಡು ಅವ್ರು ಕೊಡುವಂಥ ಪ್ರೆಷರ್ಗಳನ್ನ ಅಥವಾ ಅವ್ರು ಕೊಡುವಂಥ ಶಿಕ್ಷಣ ತಡ್ಕೋಬೇಕಾಗಿರುತ್ತೆ, ಅದನ್ನು ಇವರು ಬೇಗ ಬೇಗನೆ ಗಿವ್ ಅಪ್ ಮಾಡಿಬಿಡ್ತಾರೆ, ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಆಡೋದಿಲ್ಲ. ಸೊ ಇಲ್ಲಿ ನೋಡೋರಿಗೆ ಕೂಡ ತುಂಬ ಬೇಜಾರಾಗ್ಬಿಡುತ್ತೆ, ಏನಿವರು ಇಷ್ಟೊಂದು ಸಿಂಪಲ್ಲಾಗಿ ಮಾಡಿಬಿಟ್ರಲ್ಲ ಗೇಮ್ನ ಅಂತ. ಇದಾದ ನಂತರ ನಾಲ್ಕು ಜನ ಸೇರಿಕೊಂಡು ಇದ್ರ ಬಗ್ಗೆ ಮಾತಾಡ್ತಾರೆ, ರಾಜೀವ್ ಅವರು, ಅರವಿಂದ್ ಅವರು, ಹಾಗೆಯೇ ಎರಡು ಟೀಮ್ಗಳ ಕ್ಯಾಪ್ಟನ್ ಆದಂಥ ಮಂಜು ಅವರು ಮತ್ತು ಪ್ರಶಾಂತ್ ಅವರು ಒಳಗಡೆ ರೂಮಲ್ಲಿ ಹೋಗಿ ಮಾತಾಡೋಕೆ ಶುರು ಮಾಡ್ತಾರೆ. ಯಾಕೋ ನಾವು ಆಡ್ತಿರೋದು ತುಂಬ ತಪ್ಪಾಗಿ ಕಾಣಿಸ್ತಿದೆ, ನಾವು ಈ ರೀತಿ ಆಡಬಾರ್ದಿತ್ತು. ಬಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಹೆಣ್ಮಕ್ಳಿಂದನೇ, ಅಂದರೆ ಅವ್ರು ಪರಚೋದಾಗಿರ್ಬೋದು. ಸೊ ಈ ರೀತಿ ಅವರು ಏನು ತಕರಾರು ತೆಗೆದಿದ್ದ ಕಾರಣನೇ ಗೇಮ್ ಎಲ್ಲ ತುಂಬಾ ಚೇಂಜ್ ಆಯಿತು, ಈ ರೀತಿ ಹೊಡೆದಾಟಕ್ಕೆ ಕಾರಣ ಆಯಿತು ಅಂತ ಎಲ್ಲರೂ ಕೂಡ ಮಾತಾಡ್ತಾರೆ. ನಂತರ ಅವರು
ಒಂದು ಡಿಸಿಷನ್ಗೆ ಬರ್ತಾರೆ. ನಾವು ಈ ರೀತಿ ಗೇಮ್ನ ಕಂಟಿನ್ಯೂ ಮಾಡೋದ್ರ ಬದಲು ಅಂದರೆ ಹೊಡೆದಾಟ ಬಡದಾಟ, ಒಬ್ಬರನ್ನ ಹಿಡ್ಕೊಳ್ಳೋದು, ಗುದ್ದೋದು, ಕಾಲಲ್ಲಿ ಉದಿಯೋದು, ಪರಚೋದು, ಈ ರೀತಿ ಮಾಡೋದ್ರ ಬದಲು ಏನಾದರೂ ಎಂಟರ್ಟೈನಿಂಗ್ ಆಗಿ ನಾವು ಮಾಡೋಕ್ಕೆ ಪ್ರಯತ್ನ ಪಡೋಣ. ಅಂದರೆ ಲ್ಯಾಬ್ಗೆ ಕಟ್ ಆಗಿದಾಗ ವೈರಸ್ ಅವ್ರನ್ನ, ಸೊ ನಾವು ಎಂಟರ್ಟೈನ್ ಮಾಡಿ ಅಂದರೆ ಅವ್ರನ್ನ ನನಗಿಸಿ ಅಥವಾ ನಾವು ಅವ್ರ ಮೇಲೆ ಡಂಬಲ್ಸ್ ಎಲ್ಲ ಭಾರಗಳನ್ನ ಹಾಕದೆ ಜಸ್ಟು ನೀರು ಹಾಕಿ ಅವ್ರನ್ನ ಹೇಗಾದರೂ ಮಾಡಿ ಅಂದರೆ ತುಂಬಾ ಎಂಟರ್ಟೈನ್ ಮಾಡಿ ಅವ್ರಿಗೆ ತಡ್ಕೊಳಕ್ಕಾಗದೆ ಅಂದರೆ ನಗು ತಡ್ಕೊಳಕ್ಕಾಗದೆ ಅವರು ಕೈ ಬಿಡೋ ರೀತಿ ಮಾಡಬೇಕು ಅಂತ ಇವರೆಲ್ಲ ಮಾತಾಡ್ಕೋತಾರೆ. ನಂತರ ಪ್ರಶಾಂತ್ ಮತ್ತು ಮಂಜು ಇಬ್ಬರು ಕೂಡ ಅವರವ್ರ ಟೀಮ್ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾರೆ. ನಂತರ ಹೇಳ್ತಾರೆ ನಾವು ಈ ರೀತಿ ಆಡೋಣ, ಹೊಡೆದಾಡೋದು ಬೇಡ ಅಂತ. ನಂತರ ಇಲ್ಲಿ ಗೇಮ್ ಶುರುವಾದಾಗ ನಿಜವಾಗ್ಲೂ ನೋಡೋರಿಗೆ ತುಂಬಾ ಬೇಜಾರಾಗುತ್ತೆ ಕಾರಣ ನಿಧಿ ಹಾಗೇನೆ ದಿವ್ಯಾ ಸುರೇಶ್ ಅವರು ಮಾಡೋ ಕೆಲಸದಿಂದ. ಯಾಕಂದರೆ ಅಫ್ಕೋರ್ಸ್ ಗೇಮಲ್ಲಿ ಸೋಲ್ತಾರೆ ಯಾರು ವೈರಸ್ ಅವರು, ಬಟ್ ಸೋತ ನಂತರ ಲ್ಯಾಬ್ಗೆ ಹೋಗ್ಬೇಕಾಗಿರುತ್ತೆ. ಲ್ಯಾಬ್ಗೆ ನಿಧಿ ಸುಬ್ಬಯ್ಯ ಅವ್ರನ್ನ ಕರೆಸಿದ ಮೇಲೆ ಅವರು ಅಂದರೆ ಮನುಷ್ಯರ ಟೀಮ್ ಏನಿದೆ ಇದು ಅವ್ರನ್ನ ತುಂಬ ಎಂಟರ್ಟೈನ್ ಮಾಡಿ ಅವ್ರನ್ನ ನಗಿಸಿ ಆ ದಾರದಿಂದ ಕೈನ ತೆಗೆಸ್ಬೇಕು ಅಂತ ಇರ್ತಾರೆ. ಬಟ್ ನಿಧಿ ಸುಬ್ಬಯ್ಯ ಅವರು ಏನೂ ಆಟ ಆಡದೆ ಸುಮ್ಮನೆ ಕೈ ಬಿಟ್ಬಿಟ್ಟು ಗಿವಪ್ ಮಾಡಿಬಿಡ್ತಾರೆ. ಸೊ ಇಷ್ಟೇ ನಾನು ಈ ರೀತಿ ಎಂಟರ್ಟೈನ್ ಮಾಡ್ತೀನಿ ಅಂತ ಒಂದು ನಮ್ಮೆಲ್ಲರೂ ಕೂಡ ನೋಡೋರಿಗೆ ಬೇಜಾರಾಗೋ ರೀತಿಯೇ ಮಾಡ್ತಾರೆ. ನಂತರ ದಿವ್ಯಾ ಸುರೇಶ್ ಅವರು ನೆಕ್ಸ್ಟ್ ರೌಂಡಲ್ಲಿ ಸೋತು ಲ್ಯಾಬಿಗೆ ಬರ್ತಾರೆ. ಆಗಲೂ ಕೂಡ ದಿವ್ಯಾ ಸುರೇಶ್ ಅವರು ನಿಧಿ ಸುಬ್ಬಯ್ಯ ಅವರು ಯಾವ ರೀತಿ ಮಾಡಿದ್ರು ಅದೇ ರೀತಿ ಮಾಡ್ತಾರೆ. ಇದನ್ನು ನೋಡಿದಂಥ ಮನುಷ್ಯರ ಟೀಮ್ಗೂ ಜೊತೆಗೆ ವೈರಸ್ ಟೀಮ್ಗೂ ಇಬ್ಬರಿಗೂ ಕೂಡ ಬೇಜಾರಾಗುತ್ತೆ ಯಾಕೆ ಈ ರೀತಿ ಗಿವಪ್ ಮಾಡಿಬಿಟ್ರು ಅಂತ. ಬಟ್ ಇದಾದ್ಮೇಲೆ ಆಗೋದು ಅಲ್ಲಿದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಬೇಜಾರಾಗುತ್ತೆ. ಕಾರಣ ಒಂದು ಕ್ಯಾಪ್ಟನ್ಸಿಗೋಸ್ಕರ ನಡೀತಿದ್ದಂಥ ಟಾಸ್ಕ್ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಎರಡು ದಿನದಿಂದ ತುಂಬ ಕಷ್ಟಪಟ್ಟು ಆಡ್ತಿದ್ದಂಥ ಗೇಮ್ನ ಸಡನ್ನಾಗಿ ಕ್ಯಾನ್ಸಲ್ ಮಾಡ್ತಾರೆ. ಕಾರಣ ಯಾವುದೇ ಹುರುಪಿಲ್ಲ ನಿಮಗೆ ಗೇಮ್ ಆಡಬೇಕಾದ್ರೆ, ಜೊತೆಗೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲ, ಈ ರೀತಿ ಆರಾಮಾಗಿ ಗಿವಪ್ ಮಾಡ್ತಾ ಇದ್ರು ಅನ್ನೋ ಕಾರಣದಿಂದಾಗಿ ಗೇಮ್ನ ಕ್ಲೋಸ್ ಮಾಡ್ತಾರೆ. ಸೊ ಇಲ್ಲಿಗೆ ಟಾಸ್ಕ್ ಮುಗಿಯುತ್ತೆ. ಸೊ ಇದಾದ ನಂತರ ಎರಡು ಟೀಮ್ಗಳು ಕೂಡ ಮಾತಾಡೋದು ಕೇವಲ ನಿಧಿ ಮತ್ತು ದಿವ್ಯ ಸುರೇಶ್ ಅವ್ರ ಬಗ್ಗೆ, ಯಾಕೆ ಅವರು ಈ ರೀತಿ ಗಿವಪ್ ಮಾಡಿದ್ರು ಅಂತ. ನನಗೆ ತುಂಬ ಇದೇ ಮಾತು ಕಂಟಿನ್ಯೂ ಆಗುತ್ತೆ, ಯಾಕೆ ನಿಧಿ ಸುಬ್ಬಯ್ಯ ಈ ರೀತಿ ಮಾಡಿದ್ರು ಮತ್ತು ದಿವ್ಯ ಸುರೇಶ್ ಯಾಕೆ ಈ ರೀತಿ ಮಾಡಿದ್ರು ಅಂತ. ಸೊ ದಿವ್ಯ ಸುರೇಶ್ ಅವರು ಒಂದು ಕಡೆ ಮಂಜು ಅವರು ಮತ್ತು ಶುಭಾ ಪೂಂಜಾ ಹಾಗೆಯೇ ಪ್ರಶಾಂತ್ ಅವ್ರ ಜೊತೆ ಮಾತಾಡ್ತಿರೋದ್ರ ಬಗ್ಗೆ ನಂದು ಬೇಕು ಬೇಕಂತ ಮಾಡಲಿಲ್ಲ, ನಂಗೆ ಆಗ್ತಿರಲಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ನಿಧಿ ಸುಬ್ಬಯ್ಯ ಅವರು ಇಲ್ಲ ನನಗೆ ನಾನು ಇದೇ ರೀತಿ ಮಾಡ್ಬೇಕು ಅಂದ್ಕೊಂಡಿದ್ದೆ, ನನ್ನ ಸ್ಟ್ರಾಟಜಿನೇ ಇದ್ದಿತ್ತು, ನಾನು ಮಾಡಿದ್ದು ಸರಿ ಆದರೆ ಎಲ್ಲರೂ ಕೂಡ ಈಗ ತಪ್ಪು ಅಂತಿದ್ದಾರೆ ಅಂತ ಹೇಳ್ತಾರೆ. ನಿಧಿ ಸುಬ್ಬಯ್ಯ ಅವರೇ ಖಂಡಿತವಾಗ್ಲೂ ನೀವು ಮಾಡಿದ ತಪ್ಪು ಅಂತ ಎಲ್ರಿಗೂ ಕೂಡ ಅನಿಸುತ್ತೆ. ಸೋಲ್ಬಾರ್ದಿತ್ತು, ಐ ಮೀನ್ ಸೋಲೋದ್ರಲ್ಲಿ ತಪ್ಪಿಲ್ಲ, ಬಟ್ ಈ ರೀತಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲದೆ ಗಿವಪ್ ಮಾಡೋದು ಖಂಡಿತವಾಗ್ಲೂ ತಪ್ಪು ಅಂತ ಎಲ್ಲರಿಗೂ ಅನಿಸುತ್ತೆ. ಸೊ ಇಲ್ಲಿಗೆ ಈ ವಿಷಯನ ಬಿಟ್ಟರೆ ಮತ್ತೆ ರಾತ್ರಿ ಮಲಗಬೇಕಾದ್ರೆ ತುಂಬಾ ಎಂಟರ್ಟೈನ್ ಮಾಡಿ ಮಲಗಿಸೋದು ಮಂಜು ಅವರು. ಸೊ ನಮಗೂ ಕೂಡ ಟಿ ವಿ ನೋಡೋರಿಗೆ ಏನಿದು ಬರೀ ಫೈಟೇ ಆಗೋಯ್ತಲ್ಲ, ಬಿಗ್ ಬಾಸ್ನ ನೋಡಬೇಕು ಅಂದ್ಕೊಳ್ಳೋರಿಗೆ ಮಂಜು ಅವರು ತುಂಬಾ ಎಂಟರ್ಟೈನ್ ಮಾಡ್ತಾರೆ, ತುಂಬ ನಗಿಸ್ತಾರೆ. ನಿರ್ಮಲ ಅವ್ರನ್ನ ಆಡ್ಕೋತಾರೆ, ಅವರು ಮಾತಾಡೋ ರೀತಿ ಆಗಿರ್ಬೋದು, ಅವರು ಬರೋ ರೀತಿ ಆಗಿರ್ಬೋದು, ಅದ್ರ ಜೊತೆಗೆ ಎಲ್ಲರನ್ನೂ ಕೂಡ ಒಂಥರ ಟೀಸ್ ಮಾಡಿ ಟ್ರೋಲ್ ಮಾಡಿ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡಿ ಒಬ್ಬರನ್ನ ಎಂಟರ್ಟೈನ್ ಮಾಡ್ತಾರೆ. ಎಲ್ಲರೂ ಕೂಡ ಮಲಗಿದವರು ಕೂಡ ಎದ್ದು ಕೂತ್ಕೊಂಡು ನಗ್ತಾರೆ. ಸೊ ಅಷ್ಟು ಎಂಟರ್ಟೈನ್ ಮಾಡ್ತಾರೆ, ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಜೊತೆಗೆ ಅವ್ರ ಮಾತುಗಳನ್ನ ಕೇಳೋಕ್ಕೆ. ಇದಾದಮೇಲೆ ಇನ್ನೊಂದು ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ನಿರ್ಮಲ ಅವರು ಮತ್ತು ಶಮಂತ್ ಅವರು ಇಬ್ಬರು ಕೂಡ ಮಾತಾಡ್ತಾರೆ. ಇದನ್ನು ನೋಡಬೇಕಾದ್ರೆ ಖಂಡಿತವಾಗ್ಲೂ ನಂಗೆ ಬೇಜಾರಾಯಿತು, ಯಾಕೆಂದರೆ ಶಮಂತ್ ಅವ್ರನ್ನ ನಿರ್ಮಲ ಅವರು ಕೇಳ್ತಾರೆ ಯಾಕೆ ನೀನು ಅರವಿಂದ್ ಹತ್ರ ಈ ರೀತಿ ಹೇಳ್ದಂತೆ, ನೀ ಹೇಳಿದ್ದು ನಿಜನಾಗಿದ್ದರೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೋತೀನಿ, ನೀ ಹೇಳಿದ್ದೇನಾದರೂ ಸುಳ್ಳಾಗಿದ್ದರೆ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಶಮಂತ್ ಅವರು ನಾನು ಏನಾಯಿತು ಅಂತ ಹೇಳ್ತೀನಿ ಅಂತ ಹೇಳಿ ನಿರ್ಮಲ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ನಾನೇ ನಿಮ್ಮ ಬಗ್ಗೆ ಕೆಟ್ಟದಾಗ ಹೇಳಲಿಲ್ಲ, ಬಟ್ ಬಿಗ್ ಬಾಸ್ಗೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಅಂತ ನಾನು ಅರವಿಂದ್ ಅವ್ರ ಹತ್ರ ಹೇಳ್ದೆ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂತ ನಮಗೇನೆ ಯಾವ ರೀತಿ ಆಗುತ್ತೆ ಅಂದರೆ ಏನಿದೆ ಈ ಹುಡುಗ ನೆನ್ನೆ ಒಂದು ರೀತಿ ಮಾತಾಡಿದೆ, ಇವತ್ತೊಂದು ರೀತಿ ಮಾತಾಡ್ತಿದ್ದಾನೆ, ಸೊ ಇದೆಲ್ಲ ಬೇಕಾ, ಒಬ್ಬರ ಹತ್ರ ಒಂದು ಹೇಳೋದು ಇನ್ನೊಬ್ಬರ ಹತ್ರ ಇನ್ನೊಂದು ಹೇಳೋದು ಮಧ್ಯದಲ್ಲಿ ತಂದಾಕೋದು, ಸೊ ಈ ರೀತಿ ಎಲ್ಲ ನಮಗೇನೆ ಅನಿಸುತ್ತೆ. ಬಟ್ ಶಮಂತ್ ಅವ್ರ ಮೇಲೆ ಇದ್ದ ಗೌರವ ಪ್ರತಿದಿನ ಕೂಡ ಕಡಿಮೆ ಆಗ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನನಗಂತೂ ಅವರ ವ್ಯಕ್ತಿತ್ವದಲ್ಲಿ ಕೆಲವೊಂದು ಕುಂದು ಕೊರತೆ ಎದ್ದೆದ್ದು ಕಾಣಿಸ್ತಿದೆ ಅಂತ ಹೇಳ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ ಈ ಒಂದು ಎಪಿಸೋಡ್ಗಳ ಬಗ್ಗೆ ಮತ್ತು ಕೆಲವೊಬ್ಬರು ವ್ಯಕ್ತಿಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ನನ್ನ ಎಲ್ಲ ವೀಡಿಯೋಗಳನ್ನ ನೀವು ನೋಡೋಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್.